ಈಗ ಎಲ್ಲರಿಗೂ ಸ್ಟಾರ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಎಲ್ಲರೂ ಒಂದೇ ಸರಿ ಸ್ಟಾರ್ ಆಗ್ತೀವಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಜಾಗನೇ ಇರೋದು. ಬೇಸಿಕ್ ಅಣ್ಣರ್ ಕಂಪ್ನಿ ಅಲ್ಲಿ ಒಂಚೂರು ಏನೋ ಪ್ರಾಬ್ಲಮ್ ಆಯ್ತು. ನಾವಿನ್ನು ಎಲ್ಬೋದು ಪೇಮೆಂಟ್ ಅಂದ್ರೆ ನಮ್ಗೆ ಕೆಲಸ ಮಾಡಿದೀವಿ ಕಾಸು ಕೊಡ್ತಾರೆ ಅಂತ ಒಂದು. ಕೆಲಸಕ್ಕೆ ಅಂತ ಹೋದ್ರೆ ಕೆಲಸ ಮಾಡಿ ದುಡ್ಡೇ ಕೊಡ್ಲಿಲ್ಲ. ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಯ್ತು. ಆ ಶೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಆಯ್ತು, ಗಾಜ್ನೂರ್ ಗಂಡು ಅಂತೇಳಿ. ಅದರಲ್ಲೂ ಒಬ್ಬರು ಮೇಕಪ್ ಮ್ಯಾನ್ ಮಲ್ಲಿ ಅವರು ಅಂತ ಇದ್ರು, ಅಲ್ಲಿ ಮೇನ್ ಚೀಪ್ ಅವರೇನೆ. ಅಲ್ಲಿ ಹೋದೆ, ಅಲ್ಲೂ ಟಚಪ್ ಆಗಿ ಕೆಲಸ ಮಾಡಿದೆ. ಅದನ್ನು ಸಾಂಗು ಎಲ್ಲ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿದ್ವಿ, ಕಬ್ಬನ್ ಪಾರ್ಕಲ್ಲಿ ಮಾಡಿದ್ವಿ, ಎಲ್ಲ ಕಡೆ ಮಾಡಿದೆ. ಕೆಲಸ ಮುಗೀತು, ಅದು ಶೆಡ್ಯೂಲ್ ಮುಗೀತು. ಅವ್ರ ಹತ್ರ ಅಣ್ಣ ನನಗೆ ಪೇಮೆಂಟ್ ಕೊಡಿ ಅಣ್ಣ ಅಂತ ಅಂದೆ. ಯಾವುದಾ ಪೇಮೆಂಟು ನಿಮ್ಗೆ? ಏನು ಪೇಮೆಂಟು? ಕೆಲಸ ಕಲಿಯೋಕ್ಕೆ ಬಂದಿರೋದು, ಊಟ ಮಾಡಿದ್ಯಾ ತಾನೇ, ಏನು ಪೇಮೆಂಟು ಅಂತ ಆಯ್ತು. ಇಲ್ಲೇ ನವರಂಗ ಹತ್ರ ಮನೆ ಇತ್ತು, ಮನೆ ಹತ್ರನೇ ಹೋಗಿದ್ದೆ ಕೇಳೋಕ್ಕಂತಾನೆ. ಅಲ್ಲೂ ಬೇಜಾರಾಯಿತು. ಇನ್ನೇನು ಕೊಡಲಿಲ್ಲ, ಅವರು ಕೊಡಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂತೇಳಿ ಸೀದಾ ಬಂದೆ. ನೆಕ್ಸ್ಟ್ ಇದೇ ಗೆಲುವಿನ ಸರ್ದಾರ ಪಿಕ್ಚರು ಮತ್ತೆ ಎರಡನೇ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಇಲ್ಲಿ 15 ದಿನ ಕಳೆದೋಯ್ತು. ಇನ್ನು ನೆಕ್ಸ್ಟ್ 15 ದಿನದಲ್ಲಿ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಬಾಬು ಗುಡಯ್ಯನಗಿರಿಗೆ ಶೂಟಿಂಗು ಸಾಂಗು. ಅವಾಗ ಏನು ಮಾಡಿದೆ ನಾನು ಗೆಲುವಿನ ಸರ್ದಾರದಲ್ಲಿ ಮೇಕಪ್ಪಿಗೆ ಹೋಗಲಿಲ್ಲ. ಅಣ್ಣ ನಾನು ಯೂನಿಟಲ್ಲಿ ಕೆಲಸ ಮಾಡ್ತೀನಿ ಅಣ್ಣ ಅಂತ ಹೇಳಿದೆ. ನಮ್ಮ ಕಂಪ್ನಿಲೇ ಮ್ಯಾನೇಜರ ಚೆನ್ನವರಿದ್ದರು. ಅಣ್ಣ ನಾನು ಇವತ್ತಿನಿಂದ ಯೂನಿಟಲ್ಲಿ ಕೆಲಸ ಮಾಡ್ತೀನಿ, ಲೈಟ್ ಮ್ಯಾನಾಗಿ ಕೆಲಸ ಮಾಡ್ತೀನಿ. ಯಾಕೋ ಏನಕ್ಕೆ ಅಂದರೆ ಪೇಮೆಂಟು ಮೇಕಪ್ ಮ್ಯಾನ್ ಕೊಡಲಿಲ್ವಲ್ಲ ಆ ಬೇಜರಿಗೆ. ಅಣ್ಣ ನನಗೆ ಇಲ್ಲಾದರೆ ಲೈಟು ಇಟ್ಕೊಂಡು ಹೋಗೋದು, ಕೇಬಲ್ ಹಾಕೋದು, ಕ್ಯಾಮ್ರಾಗೆ ಕ್ಯಾಮ್ರಾಗೆ ಏನೋ ಹೆಲ್ಪ್ ಮಾಡೋದು ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಸಾಯಂಕಾಲ ಒಂದು. ಅವಾಗ ಎಷ್ಟಿತ್ತು? 50 ರೂಪಾಯಿ ಬಾಟ ಲೈಟ್ ಮ್ಯಾನ್ ಬಾಟ, 50 ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರಲ್ಲ ಅಂತೇಳಿ ಹೋದೆ. ಕ್ರೈನ್ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಆಯ್ತಪ್ಪ ಮಾಡಪ್ಪ. ಏ ಅವನಿಗೆ ಮತ್ತೆ ಮೇಕಪ್ ಮ್ಯಾನಿಗೆ ಅಷ್ಟೆಂಟ್ ಇಲ್ವಲ್ಲ. ಇಲ್ಲ ಅಣ್ಣ ನಾನು ಮಾಡಲ್ಲ, ನಾನು ಲೈಟ್ ಮ್ಯಾನೆ ಮಾಡ್ತೀನಿ. ಆಯ್ತಪ್ಪ ಅಂತೇಳಿ ಲೈಟ್ ಮ್ಯಾನಿಗೆ ಮುಳ್ಳಯ್ಯನಗಿರಿಗೆ ಹೋದ್ವಿ, ಬಾಬು ಬುಡಯ್ಯನಗಿರಿಗೆ ಸಾಂಗು. ಆ ಸಾಂಗಲ್ಲಿ ಮಾಡುವಾಗ ನಾನು ಹಿಂದಿನ ಶೆಡ್ಯೂಲಲ್ಲಿ ಮೇಕಪ್ ಅಸ್ಟೆಂಟು, ಈ ಶೆಡ್ಯೂಲಲ್ಲಿ ಲೈಟ್ ಮ್ಯಾನು ಲೈಟ್ ಹೊತ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಯೂನಿಟ್ ಇಲ್ಲ, ಅವ್ರೇನು ಕೇಳಲಿಲ್ಲ. ಯಾಕಂದರೆ ಗೊತ್ತಿತ್ತಲ್ಲ, ಓ ಇದಕ್ಕೆ ಬರಲಿಲ್ಲ ಇವನು, ಪೇಮೆಂಟ್ ಕೊಡಲಿಲ್ಲ, ನಾನು ಅದಕ್ಕೆ ಬರಲಿಲ್ಲ ಅಂತೇಳಿ ಅವರು ಮಾತಾಡಿಸಲಿಲ್ಲ, ನಾನು ಕೇಳಲಿಲ್ಲ. ಅಲ್ಲಿಂದ ಲೈಟ್ ಮ್ಯಾನ್ ಕೆಲಸ ಮಾಡ್ಕೊಂಡು ಕ್ಯಾಮ್ರಾಗೆ ಅಸ್ಟೆಂಟ್ ಆದ್ವಿ. ಕ್ಯಾಮ್ರಾ ಅಸ್ಟೆಂಟ್ ಆದಮೇಲೆ ಕ್ಯಾಮ್ರಾಗೆ ಫೋಕಸ್ ಮ್ಯಾನ್ ಆದ್ವಿ. ಕ್ಯಾಮ್ರಾ ಫೋಕಸ್ ಮ್ಯಾನ್ ಸ್ಟಡಿ ಕ್ಯಾಮ್ ಅಸ್ಟೆಂಟ್ಗಳಾದ್ವಿ. ಸ್ಟಡಿ ಕ್ಯಾಮ್ ಅಸ್ಟೆಂಟ್ ನಮಗೆ ಪುನೀತ್ ರಾಜ್ಕುಮಾರ್ ಅವರು ಬಾಂಬೆ ಕಳಿಸ್ತರು, ಜಿಮ್ಮಿ ಜಿಪ್ ತರಿಸ್ತರು. ಜಿಮ್ಮಿ ಜಿಪ್ ತಂದಾಗ ಬಾಂಬೆ ಕಳಿಸ್ತು. ಬಾಂಬೆ ಕಳಿಸಿ ನೀವು ಜಿಮ್ಮಿ ಕಲ್ತ್ಕೊಂಡ್ಬರ್ಬೇಕು ಅಂತ ಒಂದು ತಾಜ್ಮಹಲ್ ಅಂತ ಒಂದು ಪಿಕ್ಚರ್ ನಡೀತಾ ಇತ್ತು ಜೋಧ್ಪುರದಲ್ಲಿ. ಅಲ್ಲ ಅಲ್ಲ ಅಲ್ಲ, ಹಿಂದಿ ಪಿಕ್ಚರು, ಹಿಂದಿ. ಅಕ್ಬರ್ ಖಾನ್ ಡೈರೆಕ್ಟ್ರು, ಜುಲ್ಫಿ ಅಂತ ಹೀರೋ. ತಾಜ್ಮಹಲ್ ಪಿಕ್ಚರ್ಗೆ ಜಿಮ್ಮಿ ಜಿಪ್ ತೊಗೊಂಡು ನಾವು ಇಲ್ಲಿಂದ ಪುನೀತ್ ಸರ್ ಕೊಡಿಸಿದ್ರು. ಅದನ್ನು ಟ್ರೈನಿಂಗ್ ಮಾಡ್ಕೊಬಲ್ಲಿ ನಾನು ಇನ್ನೊಬ್ಬ ಕುಮಾರ್ ಅಂತ ಇಬ್ಬರು ಹೋದ್ವಿ. ಅಲ್ಲೊಂದು ಒಂದೊಂದು ತಿಂಗಳು ಒಂದೂವರೆ ತಿಂಗಳು ಕೆಲಸ ಮಾಡಿದ್ವಿ. ಅಲ್ಲ ನಾವು ಅದನ್ನು ಯಾವ ಥರ ಫಿಟ್ಟಿಂಗ್ ಮಾಡಬೇಕು, ಯಾವ ಥರ ಸೆಟ್ ಮಾಡಬೇಕು ಅಂತೇಳಿ ಆದಷ್ಟು ಒಂದು ಕಾಲಂಶ ಎಲ್ಲ ಕಲ್ತ್ಕೊಂಡು ಅಲ್ಲಿಂದ ಸೀದಾ ಬಂದ್ವಿ. ಬಂದು ಅಂದರೆ ನಾವು ಯೂನಿಟಲ್ಲಿ ಕೆಲಸ ಮಾಡ್ತಾಯಿದ್ವಿ, ಅವ್ರದೇ ಯೂನಿಟಲ್ಲಿ ಲೈಟ್ ಮ್ಯಾನಾಗಿ ಕೆಲಸ ಮಾಡಿ ಸರ್ವಿಸ್ ಆಗಿತ್ತು. ಅಲ್ಲಿಂದ ಕ್ಯಾಮ್ರಾ ಅಸ್ಟೆಂಟು, ಓ ಯಾರಪ್ಪ ಹುಡುಗರು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಪೂರ್ಣಿಮಾದಲ್ಲಿ ಅಂದರೆ ನಮ್ಗೆಳು ಒಂದು 2-3 ಜನ ಹೇಳೋರು, ಓ ಇವರಿದ್ದಾರೆ ಇವರಿದ್ದಾರೆ. ಹಾಂ ಕೆಲಸ ಕಲಿಸ್ಕೊಡ್ತಾಯಿದ್ರು. ಹೀಗೆ ನಾವು ಲೈಟ್ ಮ್ಯಾನ್ ಆಗಿ ಹೋದಾಗ ಸ್ವಲ್ಪ ನಮ್ಮದೇನು ಲೈಟ್ ಅಂದರೆ ಒಂದು ಕಡೆ ಲೈಟ್ ಇಕ್ವಿಟ್ ಸುಮ್ಮನೆ ನಿಲ್ತಿರಲಿಲ್ಲ. ಯೂನಿಟಲ್ಲಿ ಏನು ಕೆಲಸ ಇದೆ ಮಾಡ್ತಿದ್ವಿ. ಯಾರು ನಮ್ಗೆ ಕ್ಯಾಮ್ರಾಮನ್ ಗೌರಿಶಂಕರ್ ಇದ್ದರು, ಏಯ್ ತೀರ್ಥಳ್ಳಿ ಬಂದ್ರಾ ಇಲ್ಲ ಏನದು, ಅಡಿಕೆ ಮರ ಹತ್ರ ನೋಡಿ ಜನ್ಮದ ಜೋಡಿ, ಆಮೇಲೆ ಆಟ ಹುಡುಗಾಟ, ಓಮು, ಸವ್ಯಸಾಚಿ, ಈ ಪಿಕ್ಚರ್ಗಳಲ್ಲೆಲ್ಲ ಒಳ್ಳೆ ವರ್ಕ್ ಮಾಡಿದ್ವಲ್ಲ. ಏ ಒಳ್ಳೆ ಹುಡುಗರು ಇವರು, ಅಡಿಕೆ ಮರ ಆದರೂ ಹತ್ತಾರೆ, ಮರ ಹತ್ತಿ ಕ್ಲಾತ್ ಕಟ್ತಾರೆ. ಒಂದು 100x100 ಕ್ಲಾತ್ಗಳು, ಆ 100x100 ಕ್ಲಾತನ್ನು ಸಣ್ಣ ಕೆಳಗಡೆ ಬೆಳೆದಿದ್ದಂಗೆ ತರ್ಮೋಕ್ಲಾಸ್ಗಳು ಮರದಕ್ಕೆ ಆ ಮರಕ್ಕೆ ಕಟ್ಟಿ ಈ ಮರಕ್ಕೆ ಕಟ್ಟಿ ಎಲ್ಲರಿಗೂ ಮರ ಹತ್ತಕ್ಕಾಯ್ತಿರಲಿಲ್ಲ. ನಾವುಗಳು ಅವಾಗ ಹುಡುಗರಲ್ವಾ, ಊರ ಕಡೆ ಮರ ಗಿರ ಹತ್ತಿ ಇದು ಮಾಡಿದ್ರೆ, ಮರ ಹತ್ತಿ ಅದನ್ನು ಎಳೆದು ಕಟ್ಟಿ. ಏಯ್ ಯೂನಿಟಲ್ಲಿ ಚೀಪ್ ಇದ್ದರು ಭೋಜರಾಜ್ ಅಂತೇಳಿ, ಭೋಜ ಈ ಪಿಕ್ಚರ್ ಮುಗಿಯಲ್ಲವರೆಗೂ ಇವರು ನಮ್ಮ ಪಿಕ್ಚರಲ್ಲಿ ಇರಬೇಕು, ಮಧ್ಯದಲ್ಲಿ ಎಲ್ಲಿ ಇವ್ರನ್ನ ಕಟ್ ಮಾಡೋಂಗಿಲ್ಲ, ನಮಗಿಂಥ ಹುಡುಗರು ಬೇಕು, ಈ ಇಷ್ಟು ಜನ ಅಂತ ಲೀಸ್ಟ್ ಹೇಳಿಬಿಡೋರು ಗೌರೀಶ್ ಅವರು. ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹಂಗೆ ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಆಯಿತು. ಒಂದು 2 ವರ್ಷ ಕಳೀತು ಅವಾಗ. ಹಾಂ ಅಣ್ಣ ಕಂಪ್ನಿ, ಹಾಂ ಕೆಲಸ ಮಾಡಿ ಅಲ್ಲೇ ಒಂದು 15 ವರ್ಷ ಕೆಲಸ ಮಾಡಿಬಿಟ್ಟು. ಅದಕ್ಕೂ ಮೊದಲು 15 ವರ್ಷಕ್ಕಿಂತ ಮುಂಚೆ ಈ ಸರ್ವಿಸ್ ಆಯಿತು, ಒಂದು 2-3 ವರ್ಷದ ಸರ್ವಿಸ್ ಆಯಿತು. ಲೈಟು ಅಂದರೆ ಎತ್ತಿ ಅಂತ ಸ್ಟುಡಿಯೋದ ಗೋಡೆ ಮೇಲಾಗಲಿ ಹತ್ತಿ ಲೈಟ್ ಕಟ್ಟೋದು, ಅಲ್ಲಿಂದ ಕೇಬಲ್ ಹೇಳ್ಕೊಳ್ಳೋದು, ನಮಗೆ ಹತ್ರ ಕೈ ಬಿಟ್ಕೊಂಡು ಕೆಲಸ ಮಾಡ್ದಂಗೆ ಗೋಡೆ ಮೇಲೆಲ್ಲ. ಗೋಡೆ ಅಂದರೆ ಈ ಥರ ಸರ್ವೆ ಮರ ಹಾಕಿ ಮಾಡಿ ಇರ್ತಾರೆ, ಅದ್ರ ಮೇಲೆ ಲೈಟ್ ಕಟ್ಟಬೇಕಾಗಿತ್ತು. ಕಂಠೀರವ ಸ್ಟುಡಿಯೋ, ಅಭಿಮಾನ್ ಸ್ಟುಡಿಯೋ, ಎರಡೇ ಸ್ಟುಡಿಯೋ ಇದ್ದಿದ್ದು. ಈಗ ತುಂಬ ಸ್ಟುಡಿಯೋಗಳಾಗಿದೆ. ಕಂಠೀರವ ಬಿಟ್ಟರೆ ಅಭಿಮಾನ್ ಸ್ಟುಡಿಯೋ. ಅಭಿಮಾನ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾವಂದ್ರೆ ಅಷ್ಟು ಧೈರ್ಯವಂತ ಆಗ್ಬೇಕು, ಯಾಕಂದರೆ ಅದರಲ್ಲಿ ಅಷ್ಟು ಗಟ್ಟಿಮುಟ್ಟಿರಲಿಲ್ಲ.
ಈಗ ನಿಮ್ದೊಂದು ಪಿಕ್ಚರ್, ನಿಮ್ದೊಂದು ಪಿಕ್ಚರ್ ಮಾಡಬೇಕಂದ್ರೆ ಅದಕ್ಕೆ ನೀವೇ ಸರ್ವೆಗಳೆಲ್ಲ ಹಾಕ್ಕೊಂಡು ಗೋಡೆ ಕಟ್ಕೊಂಡು ಅದ್ರ ಮೇಲೆ ಲೈಟ್ ಇಟ್ಕೊಂಡು, ಯಾಕಂದರೆ ಸೆಟ್ ವರ್ಕ್ ಮಾಡೋಕ್ಕೆ ಇದ್ದಿದ್ದೇ ಎರಡು ಸ್ಟುಡಿಯೋ, ಅಲ್ಲೆಲ್ಲ ಕೆಲಸ ಮಾಡಿ ನಮಗೆ ಸ್ವಲ್ಪ ಸರ್ವಿಸ್ ಆಗಿತ್ತಲ್ಲ. ಪುನೀತ್ ಸರ್ ಅಂದರೆ ನೀನು ಕುಮಾರ್ ಇಬ್ಬರು ಬಾಂಬೆಗೆ ಹೋಗಿಬಿಟ್ಟು ಜಿಮ್ಮಿ ಸ್ವಲ್ಪ ಕಲ್ತ್ಕೊಂಡು ಸರ್ವಿಸ್ ಮಾಡ್ಕೊಬನ್ನಿ, ನಮ್ಮದೇ ಜಿಮ್ಮಿ ಇದೆ, ತೊಗೊಂಡು ಹೋದ್ವಿ ಅಲ್ಲೊಂದು ಒಂದೂವರೆ ತಿಂಗಳು ಕೆಲಸ ಮಾಡಿದ್ವಿ.